ಇದು ಒಂದು ರಾಜಕೀಯ ವ್ಯವಸ್ಥೆ ಪ್ರವೇಶ ಇಲ್ಲ ಅಂತಿದ್ದಿದ್ದರೆ ನೌಕರು ಅಲ್ಲೂ 100 ಕ್ಕೆ 100 ನನ್ನ ಕಡೆನೆ ಇತ್ತು. ಅದು ರಾಜಕೀಯ ಬಲವು ಮತ್ತು ಅವರ ಒತ್ತಡಗಳು, ಬಲವಂತಗಳು ಮತ್ತು ಭಯ ಇವೆಲ್ಲದರ ಮಧ್ಯದಲ್ಲಿ ನಮ್ಮ ಸರ್ಕಾರಿ ನೌಕರರು ನಮಗೆ 30 ವೋಟ್ ಮಾಡಿದ್ದಾರೆ ಅಂತಂದರೆ ಅದು ನಿಜಕ್ಕೂ ನನಗೆ ಭಾಳ ಸಮಾಧಾನ ತರುವಂಥ ವಿಚಾರ. ಬಹುಶಃ ಇನ್ನೊಂದು 6 ವೋಟು ಅವರೆಲ್ಲ ಕೂಡ ಧೈರ್ಯವಾಗಿ ನಾವು ಸ್ವಾಭಿಮಾನದಿಂದ ಮಾಡಿದ್ದಿದ್ರೆ ನಾನು ಗೆಲ್ತಾ ಇದ್ದೆ. ಆದರೂ ಪರವಾಗಿಲ್ಲ, 30 ಜನ ನನಗೆ ಮಾಡಿದ್ದಾರೆ ಅಂತಂದರೆ ಬಹುಶಃ ಬಹುತೇಕ ಶೇಕಡ 50% ನನ್ನ ಜೊತೆಗೆ ಇದ್ದಾರೆ ನೌಕರರು ಅಂತಕ್ಕಂಥದ್ದು ಭಾವನೆಯಿಂದ. ಮತ್ತು ಇವೆಲ್ಲ ನನ್ನ ಹಿಂದ್ಗಡೆ ಕಷ್ಟ ಸುಖಕ್ಕೆ ಎಲ್ಲ ಸಂದರ್ಭದಲ್ಲಿ ನನ್ನ ಏನು ಸರ್ಕಾರಿ ನೌಕರರು ನಮ್ಮ ಮಿತ್ರರಿದ್ದಾರೆ, ಮತ್ತು ಎಲ್ಲ ಜಿಲ್ಲೆಯ ಹಿರಿಯ ಮುಖಂಡರು ಗುರುಗಳು ಕೂಡ ನಮ್ಮೊಟ್ಟಿಗೆ ಇದ್ದು ಒಂದಷ್ಟು ಸಹಕಾರ ನನಗೆ ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಕೊಟ್ಟಿದ್ದಾರೆ. ಹಾಗಾಗಿ ನಾನು ಅದನ್ನು ಅವರೆಲ್ಲರಿಗೂ ಕೂಡ ನನ್ನ ಬೆನ್ನೆಲುಬಾಗಿ ನಿಂತು ಸಹಕಾರ ಕೊಟ್ಟಿದ್ದಕ್ಕೆ ಅವ್ರಿಗೂ ಕೂಡ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಈ ಸೋಲು ನಾನು ಅಂಗೀಕರಿಸಬೇಕಾಗ, ಯಾಕಂತಂದರೆ ನಮ್ಮ ಕಾರ್ಯಕಾರಿ ಸಮಿತಿ ಸದಸ್ಯರು ಏನು ನಿರ್ಧಾರ ಮಾಡಿ ಅಂತಿಮಗೊಳಿಸ್ತಾರೆ ಅದನ್ನು ನಾವು ಒಪ್ಕೋಬೇಕಾಗ್ತದೆ. ಏನು ಹೊಸ ತಂಡ ಬಂದಿದೆ, ಅವರು ಈ ಸರ್ಕಾರಿ ನೌಕರರಿಗೆ ಏನು ಸಮಸ್ಯೆಗಳಿದ್ರು ಸ್ಪಂದಿಸಿ ಅವ್ರ ಕೆಲಸ ಮಾಡಲಿ ಅಂತ ಅವ್ರಿಗೂ ಕೂಡ ನಾನು ಗೆದ್ದಿರ್ತಕ್ಕಂಥ 3 ಕೂಡ ನಾನು ಶುಭ ಹಾರೈಸ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್.